हाय फ्रेंड्स, वेलकम बैक टू माय चैनल। इवत्तिन वीडियो दल्ली ट्रांसवर्स पोजिशन अंद्रे एनु अन्नोदन्न तिळ्कोळ्ळोण। अंद्रे मगु प्रेग्नेंसीली याके अड्डड्ड बरुत्ते, अड्ड तिळ्कोळ्ळोदक्के कारण एनु, सो मत्ते अदु यावाग डौन् पोजिशन्गे बरबहुदु इल्ल अंद्रे ब्रीच् पोजिशन्गे होगबहुदु अन्नोदन्न ई वीडियोदल्लि नानु तिळिस्कोळ्तीनि। सो वीडियोवन्न कोनेवरेगू नोडि। ಇವತ್ತು ಅಂದರೆ ಡಿಸೆಂಬರ್ 11th ಬರ್ತ್ಡೇ ಇರೋ ಕಾರಣ, ನನ್ನ ಬರ್ತ್ಡೇ ಇರೋ ಕಾರಣದಿಂದ ನಾನು ಲೈವ್ ಬಂದಿದ್ದೆ। ತುಂಬ ಜನ ಬಂದು ಲೈವಲ್ಲಿ ಜಾಯಿನ್ ಆಗಿದ್ರಿ, ಕೆಲವರು ಲೈವ್ ವಿಡಿಯೋ ಬಂದು ಅಪ್ಲೋಡ್ ಆದಮೇಲೆ ತುಂಬ ಜನ ನೋಡಿದ್ದೀರಾ, ಕೆಲವರು ಬಂದು ನಾನು ಲೈವ್ಗೆ ಜಾಯಿನ್ ಆಗೋಕ್ಕಾಗಿಲ್ಲ ಸಾರಿ ಅಂತ ಕೂಡ ಕೇಳಿದ್ದೀರಾ, ಇಟ್ಸ್ ಓಕೆ ಪರವಾಗಿಲ್ಲ। ಅಷ್ಟು ಮಾತ್ರ ಆದರೂ ಲೈವ್ಗೆ ತುಂಬ ಸ್ವಲ್ಪ ಜನ ಆದರೂ ಬಂದು ನನಗೆ ವಿಶ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು। ಆಫ್ಟರ್ ತುಂಬಾ ವಿಶಸ್ ಕೂಡ ಬಂತು, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್, ನಿಜವಾಗ್ಲೂ ಖುಷಿ ಆಗ್ತಾ ಇದೆ। ಅದಕ್ಕೋಸ್ಕರನೇ ಇವತ್ತು ಟ್ರಾನ್ಸ್ವರ್ಸ್ ವಿಡಿಯೋ ಹೇಳಿ ಸ್ವಲ್ಪ, ಯಾಕಂದರೆ ಸ್ಕ್ಯಾನಿಂಗಲ್ಲಿ ಬಂದು ತುಂಬಾ ಟ್ರಾನ್ಸ್ವರ್ಸ್ ಅಂತ ಇದೆ, ಅದಂದರೆ ಏನು, ನಾವು ಡಾಕ್ಟರ್ನ ಕೇಳೋದಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ, ಸ್ವಲ್ಪ ನೀವು ಹೇಳಿ ಅಂತ ಹೇಳಿದ್ದಾರೆ। ಸೊ ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಬರುತ್ತೆ, ಇದನ್ನು ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ, ಇದೆಲ್ಲ ಜಸ್ಟ್ ಬೇಬಿ ಪೊಸಿಷನ್ಸ್ ಅಷ್ಟೇ। ಯಾಕಂದರೆ ಹೊಟ್ಟೆಲಿ ಬೆಳೀತಾರೋ ಮಗು ಒಂದೇ ಪೊಸಿಷನಲ್ಲಿ ಇರಬೇಕು ಅನ್ನೋದು ಏನು ಒಂದು ಫಿಕ್ಸ್ಡ್ ಅಲ್ಲ, ಅದು ಬಂದು ಬೇಬಿ ಒಳಗಡೆ ಚಲನೆ ಆಗ್ತಾ ಇರುತ್ತೆ। ಈಗ ನಾವು ಕೂಡ ಅಷ್ಟೇ, ಒಂದೇ ಕಡೆ ಕೂತಿರೋಕ್ಕಾಗಲ್ಲ ಅಲ್ವಾ, ಸೊ ಅದೇ ಥರ ಬೇಬಿ ಕೂಡ ಟರ್ನ್ ಆಗೋದು ಮತ್ತು ಬಂದು ರಿಟರ್ನ್ ಆಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ। ಸೊ ನಾವು ಯಾವುದು ವರಿ ಮಾಡ್ಕೊಳ್ಳೋದು ಬೇಡ। ಟ್ರಾನ್ಸ್ವರ್ಸ್ ಅಂದರೆ ಫಸ್ಟ್ ಏನು ಅಂತಂದರೆ, ಬೇಬಿ ಪೊಸಿಷನ್ಸ್ ಬಂದು ಬೇಬಿ ಬೇಬಿ ಬೆನ್ನಾಗಲಿ ಹೊಟ್ಟೆ ಆಗಲಿ ಗರ್ಭಕೋಶದ ದ್ವಾರದ ಅಪೋಸಿಟ್ ಇರುತ್ತೆ। ಅಂದರೆ ನಾನೀಗ ಪಿಕ್ಚರ್ಸ್ ಹಾಕ್ತೀನಿ ನೋಡಿ, ಬೇಬಿ ಅಡ್ಡಡ್ಡ ಇರೋದು, ತಲೆ ನಿಮ್ಮ ರೈಟ್ ಸೈಡನ್ನು ಬರ್ಬೋದು, ಲೆಫ್ಟ್ ಸೈಡ್ ಆದರೂ ಬರ್ಬೋದು, ಅದು ಉಲ್ಟಾ ಅಂದರೆ ತಲೆ ಬಂದು ನಿಮ್ಮನ್ನು ನೀವು ಹೇಗೆ ನಿಂತಿದ್ದೀರೋ ಆ ಥರ ತಲೆ ನಿಮ್ಮ ಅಪೋಸಿಟ್ ಇರ್ಬೋದು, ಇಲ್ಲ ಅಂತಂದರೆ ನಿಮಗೆ ಒಳಗಡೆ ನಿಮ್ಮ ಬೆನ್ನು ನೋಡ್ಕೊಂಡಿರೋ ರೀತಿ ಮಗು ತಲೆ ಕೂಡ ಇರ್ಬೋದು। ಟ್ರಾನ್ಸ್ವರ್ಸ್ ಅಂದರೆ ಆ ಥರ ಏನು ಹೇಳೋಕ್ಕಾಗಲ್ಲ, ಬೇಬಿ ಅಡ್ಡ ಇದೆ ಅಂತ। ಸೊ ಇದು ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, 24 ವಾರವರೆಗೂ ಇದು ಇರೋದು ಏನು ತೊಂದರೆ ಇಲ್ಲ। ಅಂದರೆ ಕೆಲವು ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಬಿ ಟರ್ನ್ ಆಗೋ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಅಲ್ಲೇ ಸ್ಟ್ರಕ್ ಆಗೋದಕ್ಕೆ ಚಾನ್ಸಸ್ ಇದೆ। 24 ವಾರಗಳಲ್ಲಿ ಬಂದು ಅದೇ ಥರ ಇದ್ರೂ ನಾರ್ಮಲೇ, ಭಯ ಪಡಬೇಡಿ। 24 ವಾರ ಆದಮೇಲೆ ಇಲ್ಲ 30 ವಾರವರೆಗೂ ಟೈಮ್ ಇರುತ್ತೆ, 32 ವಾರಕ್ಕೆ ನಾನು ಹೇಳಿದ್ದೀನಿ ಬೇಬಿ ಪೊಸಿಷನ್ಸ್ ಚೇಂಜ್ ಆಗುತ್ತೆ ಅಂತ। ಬ್ರೀಚ್ಗಾದರೂ ಹೋಗ್ಬೋದು, ಡೌನ್ಗಾದರೂ ಹೋಗ್ಬೋದು, ಬೇಬಿ ತಲೆಯಲ್ಲಿ ಸ್ವಲ್ಪ ಮೇಲಕ್ಕಿದ್ರೆ ಬ್ರೀಚ್ ಬಂದುಬಿಡುತ್ತೆ, ಒಂದು ಸ್ವಲ್ಪ ಡೌನ್ಗೆ ನೋಡ್ತಾ ಇದೆ ಮಗು ಅಂತಂದರೆ ಡೌನ್ ಬರೋದಕ್ಕೂ ಚಾನ್ಸಸ್ ಇದೆ, ನೀವು ಹೆದರ್ಕೊಳ್ಬೇಡಿ। ಇದನ್ನು ಹಾಸ್ಪಿಟಲಲ್ಲಿ ಏನು ಮಾಡ್ತಾರೆ ಅಂತಂದರೆ, ತಲೆ ಮಗು ತಲೆ ನಿಮ್ಮ ಮೊಣಕೈಗಳಿಗೆ ಈ ಭಾಗಗಳಿಗೆ ಟಚ್ ಆಗೋ ರೀತಿ ಮಗುವಿನ ತಲೆ ಅಡ್ಡಡ್ಡ ಇದೆ ಅಂತಂದರೆ ಅದನ್ನು ಟರ್ನ್ ಮಾಡಿ ಬೇಬಿ ತಲೆಯನ್ನು ಬಂದು ಡೌನ್ ಬರೋ ಥರ ತಿರುಗಿಸ್ತಾರೆ, ಅಷ್ಟೊಂದು ಪೇಯ್ನ್ ಅಂತ ಏನು ಅನಿಸಲ್ಲ। ಇದು ಯಾವಾಗ ಮಾಡ್ತಾರೆ ಅಂದರೆ 9 ಮಂತ್ಸಲ್ಲಿ ಮಾಡ್ತಾರೆ, ಡಿಲಿವರಿ ಟೈಮಲ್ಲಿ ಕೆಲವು ಟೈಮಲ್ಲಿ ಡಿಲಿವರಿ ಆಗುವಾಗ ಮಗು ಅಡ್ಡ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ, ಸೊ ಅವಾಗ ಕೈಯನ್ನು ಇಟ್ಟು ಹೊಟ್ಟೆ ಮೇಲೆ ಕೈಯನ್ನು ಇಟ್ಟು ಬೇಬಿ ತಲೆಯನ್ನು ಕೆಳಗಡೆ ಡೌನ್ ಮಾಡೇ ಮಾಡ್ತಾರೆ। ಸೊ ಇದರಿಂದ ಏನೂ ತೊಂದರೆ ಆಗೋದಿಲ್ಲ। ಒಂದು ವೇಳೆ ಇದು 100ಕ್ಕೆ ಒಬ್ರಿಗೋ ಇಬ್ರಿಗೋ ಅಡ್ಡ ಇದೆ ಮಗು ಅಂತ ಹೇಳಿ ಸಿ ಸೆಕ್ಷನ್ ಮಾಡಬಹುದು। ನೀವು ಒಂದು ವೇಳೆ ಇಲ್ಲ ನಾನು ತಿರುಗಿಸ್ಕೊಳ್ತೀನಿ, ಮಗುಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಡಾಕ್ಟ್ರು, ನೀವು ಒಪ್ಪಿದ್ರೆ ಮಗುನ ಟರ್ನ್ ಮಾಡ್ತಾರೆ, ಅದೆಲ್ಲ ದೊಡ್ಡ ವಿಷಯ ಅಲ್ಲ, ನೀವು ಅದನ್ನು ಹೆದರ್ಕೋಬೇಡಿ। ಇದನ್ನೊಂದು ಏನೋ ಒಂದು ತೊಂದರೆ ಆಗಿ ಪರಿಗಣಿಸ್ತಾ ಇದೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ। ನೆಕ್ಸ್ಟ್ ಇನ್ನೊಂದು, ಟ್ರಾನ್ಸ್ವರ್ಸ್ ಬೇಬಿ ಇತ್ತು ಅಂದರೆ ಮದರ್ಸ್ಗೆ ಯಾವ ರೀತಿ ಕಿಕಿಂಗ್ಸ್ ಇರುತ್ತೆ ಮತ್ತು ಮದರ್ಸ್ ಬಂದು ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಅಂತಂದರೆ, ಒಂದು ಸ್ವಲ್ಪ ಹೊಟ್ಟೆ ಯುಟ್ರಸ್ ಬಂದು ಸ್ವಲ್ಪ ಹಿಗ್ಗತ್ತೆ, ಯಾಕಂದರೆ ಡೌನ್ ಆಗಲಿ ಇಲ್ಲಾಂದರೆ ಬ್ರೀಚ್ ಆದರೆ ಇದ್ದರೆ ಅದೇ ಥರನೇ ಶೇಪಲ್ಲೇ ಯುಟ್ರಸ್ ಬಂದು ತಯಾರಾಗಿರೋದು। ಸೊ ಆ ಟೈಮಲ್ಲಿ ಯುಟ್ರಸ್ಸು ಅದೇ ಥರನೇ ಶೇಪಲ್ಲಿ ನಮಗೆ ಲೇಡೀಸ್ಗೆ ಬಂದು ಉತ್ಪತ್ತಿ ಆಗಿರುತ್ತೆ। ಸೊ ಆವಾಗ ಏನಾಗುತ್ತೆ ಅಂತಂದರೆ, ಬೇಬಿ ಹೀಗಿರಬೇಕಾಗಿರೋ ಮಗು ಹೀಗಿದೆ ಅಂತಂದರೆ ಯುಟ್ರಸ್ ಒಂದು ಸ್ವಲ್ಪ ಹಿಗ್ದಂಗೆ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ। ನೀವು ಫಸ್ಟ್ ಡಿಲಿವರಿ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗಿದ್ದೀರಾ, ಅದೇ ಥರ ನಿಮಗೆ ಟ್ರಾನ್ಸ್ವರ್ಸ್ ಪೊಸಿಷನ್ ಇದೆ ಅಂತಂದರೆ ಸ್ವಲ್ಪ ಡೌನ್ ಬರೋವರೆಗೂ ಸ್ವಲ್ಪ ನಿಮಗೆ ಓಡಾಡೋಕ್ಕಾಗಲಿ, ಸ್ವಲ್ಪ ಮಲಗೋದಕ್ಕಾಗಲಿ ಒಂದು ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ। ನೀವು ಒಂದು ವೇಳೆ ಇದು ಎರಡನೇ ಡಿಲಿವರಿ ಎರಡನೇ ಪ್ರೆಗ್ನೆನ್ಸಿ ಅಂತಂದರೆ ಕೆಳಗಡೆ ಬರೋದಕ್ಕೆ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಯಾಕಂದರೆ ಮೊದಲೇ ಯುಟ್ರಸ್ ಹಿಗ್ಗಿರುತ್ತೆ, ಗರ್ಭಕೋಶ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿರುತ್ತೆ। ಸೊ ಆ ಕಾರಣದಿಂದ ಮಗು ಏನೇ ಅಡ್ಡ ಇದ್ರೂ ಮಗುವಿನ ತೂಕ ಕೂಡ ಅದೇ ಪೊಸಿಷನಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ। ಯಾವ ಕಡೆ ತೂಕ ಜಾಸ್ತಿ ಇದೆಯೋ ಆ ಕಡೆಗೆ ಮಗುವಿನ ಕಾಲುಗಳ ತೂಕ ಇದ್ದರೆ ಕೆಳಗಡೆ ಕಾಲುಗಳು ಬರೋದಕ್ಕೆ ಚಾನ್ಸಸ್ ಇದೆ, ತಲೆ ಮೇಲೆ ಬರ್ಬೋದು, ಇಲ್ಲ ತಲೆ ಕಡೆ ಒಂದು ಸ್ವಲ್ಪ ವಾಲಿದೆ ಮಗು, ಅಡ್ಡ ಹಿಂಗಿದ್ರೂ ಹಿಂಗೆ ವಾಲಿದೆ ಅಂದರೆ ಹೀಗೆ ಬರುತ್ತೆ, ಕಾಲುಗಳ ಮೇಲೆ ಹೋಗುತ್ತೆ। ಸೊ ನೀವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ,
ಇದು ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಕಿಕ್ಕಿಂಗ್ಸ್ ಯಾವ ಕಡೆ ನಿಮಗೆ ಜಾಸ್ತಿ ಇರುತ್ತೆ ಅಂತಂದ್ರೆ ಸೈಡಲ್ಲಿ, ನಿಮ್ಮ ಹೊಟ್ಟೆ ಸೈಡಲ್ಲಿ ಕಿಕ್ಕಿಂಗ್ಸ್ ಇರುತ್ತೆ. ರೈಟ್ ಆಗಲಿ ಲೆಫ್ಟ್ ಆಗಲಿ, ರೈಟ್ ಸೈಡ್ ಲೆಫ್ಟ್ ಸೈಡ್ ಮಗು ತಲೆ ಬಂದು ಲೆಫ್ಟ್ ಇದೆ ಅಂದರೆ ಕಾಲುಗಳ ಕಿಕ್ಕಿಂಗು ಈ ಸೈಡ್ ಇರುತ್ತೆ. ರೈಟ್ ಸೈಡ್ ನಿಮಗೆ ಮಗುವಿನ ತಲೆ ಇದ್ರೆ ಕೆಳಗಡೆ ಲೆಫ್ಟ್ ಸೈಡ್ಗೆ ಕಾಲಿನ ಕಿಕ್ಕಿಂಗ್ ಇರುತ್ತೆ, ರೈಟ್ ಸೈಡ್ ಕೈದಿರುತ್ತೆ. ಒಂದು ವೇಳೆ ಅದೇ ಉಲ್ಟಾ ನಿಮಗೆ ಲೆಫ್ಟ್ ಸೈಡ್ ಮಗು ತಲೆ ಇತ್ತು ಅಂತಂದರೆ ಕಾಲ್ದು ಕಾಲು ಬಂದು ರೈಟ್ ಸೈಡ್ಗಿರುತ್ತೆ. ಸೊ ಕಾಲುಗಳು ಬಂದು ಅಲ್ಲಿ ಕಿಕ್ ಮಾಡುತ್ತೆ. ಸೊ ನೀವು ಈ ಸೈಡು ಪಕ್ಕೆಗಳಲ್ಲಿ ನಿಮಗೆ ಜಾಸ್ತಿ ಕಿಕ್ಕಿಂಗ್ ಆಗ್ತಾ ಇದೆ ಅಂತಂದರೆ ನಿಮಗೆ ಬೇಬಿ ಟ್ರಾನ್ಸ್ವರ್ಸ್ ಆಗಿರ್ಬೋದು ಅನ್ನೋ ಅರ್ಥ. ಇದನ್ನು ನೀವು ಹೇಗೆ ಕಂಡುಹಿಡಿಬೇಕು ಅಂದರೆ ಅದೇನೇ ಸ್ಕ್ಯಾನಿಂಗ್ ಇಲ್ಲದೆ ಕಂಡುಹಿಡಿಯೋದು ಬಂದು ಕಿಕ್ಕಿಂಗ್ಸಾಗಿ ಗೊತ್ತಾಗುತ್ತೆ. ಜಾಸ್ತಿ ಸೈಡಲ್ಲಿ ಹಾಕ್ತಾ ಇದೆ, ಕೆಳಗಡೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಕೆಳಗಡೆ ಆಳು ಹೊಟ್ಟೆಯಲ್ಲಿ ನಿಮಗೆ ಏನು ಕಿಕ್ಕಿಂಗ್ ಆಗ್ತಾ ಇಲ್ಲ, ಮತ್ತು ಮೇಲೇನು ಕಿಕ್ಕಿಂಗ್ ಆಗ್ತಾ ಇಲ್ಲ, ಸೈಡಲ್ಲೇ ಜಾಸ್ತಿ ಇದೆ ಪಕ್ಕೆಗಳು. ಅಂದರೆ ಬ್ರೆಸ್ಟಿಂದ ಸರಿಯಾಗಿ ಕರೆಕ್ಟಾಗಿ ಬ್ರೆಸ್ಟ್ ಕೆಳಗಡೆಯಿಂದ ಒಂದು ಸ್ವಲ್ಪ ಅರ್ಧ ಹೊಟ್ಟೆಗೆ ನಿಮ್ಮ ಹೊಕ್ಕಳು ಇರುತ್ತಲ್ವಾ, ಸೊ ಹೊಕ್ಕಳಿಂದ ಸಮಭಾಗ ಈ ಸೈಡ್ಗೆ ಈ ಕಡೆ ಈ ಕಡೆ ಜಾಸ್ತಿ ಹೊಟ್ಟೆ ಭಾಗದಲ್ಲಿ ಕಿಕ್ಕಿಂಗ್ ಇದೆ ಅಂತಂದರೆ ಮಗು ಅಡ್ಡ ಇದೆ ಅಂತ ಅರ್ಥ. ಯಾವುದಾದ್ರೂ ರಿಸ್ಕ್ ಇದ್ದರೆ, ಒಂದು ವೇಳೆ ಪ್ಲಾಸೆಂಟ ಲೋ ಲೇಯಿಂಗ್ ಪ್ಲಾಸೆಂಟ ಇದ್ದು ಬೇಬಿ ಟ್ರಾನ್ಸ್ಫರ್ಸ್ ಇದೆ ಅಂದರೆ ಸಿ ಸೆಕ್ಷನನ್ನೇ ಚೂಸ್ ಮಾಡ್ತಾರೆ. ನಾನು ಸಿ ಸೆಕ್ಷನ್ ರೀಸನ್ಸ್ಗೂ ವೀಡಿಯೋ ಹಾಕಿದ್ದೀನಿ. ಸೊ ಮಗು ಅಡ್ಡ ಇದ್ದರೆ, ಲೋ ಲೇಯಿಂಗ್ ಪ್ಲಾಸೆಂಟ ಇದ್ದರೆ ಸಿ ಸೆಕ್ಷನ್ ಚೂಸ್ ಮಾಡ್ತಾರೆ ಅಂತ. ಪ್ಲಾಸೆಂಟ ಬಂದು ಗರ್ಭಕೋಶದ ದ್ವಾರವನ್ನು ಮುಚ್ಕೊಂಡ್ಬಿಟ್ರೆ ನಾರ್ಮಲ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬ ರೆಸ್ಟ್ ಇರಬೇಕಾಗತ್ತೆ. ಮಗು ಪೊಸಿಷನ್ಸ್ ಚೇಂಜ್ ಆಗ್ತಾ ಆಗ್ತಾ ಪ್ಲಾಸೆಂಟ ಕೂಡ ಜರುಗ್ಬಿಡುತ್ತೆ. ಒಂದು ವೇಳೆ ಮಾರ್ಜಿನಲ್ಲಿ ಇದ್ರೂ ಸೈಡಲ್ಲಿ ಇದ್ರೂ ಅದನ್ನು ಸೈಡ್ಗೆ ತಳ್ಳಿ ನಾರ್ಮಲ್ ಮಾಡೇ ಮಾಡ್ತಾರೆ. ಲೈವಲ್ಲಿ ಕೂಡ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಸರ್, ನಾನು ಅವ್ರಿಗೂ ಅದೇ ಆನ್ಸರ್ ಹೇಳಿದ್ದು. ಒಂದು ವೇಳೆ ಲೋ ಲೈನ್ ಪ್ಲಾಸೆಂಟ್ ಆಯಿತು, ಮಗು ಕೂಡ ಅಡ್ಡ ಇದೆ ಅಂತಂದರೆ ನಿಮಗೆ ನಾರ್ಮಲ್ ಆಗೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸೊ ಡಾಕ್ಟರ್ ಸಿ ಸೆಕ್ಷನ್ ಚೂಸ್ ಮಾಡಿದ್ರೆ ದಯವಿಟ್ಟು ನೀವು ಸಿ ಸೆಕ್ಷನೇ ಮಾಡ್ಕೊಳ್ಳಿ. ನಾರ್ಮಲ್ಲೇ ಆಗಬೇಕು ಅನ್ನೋಕ್ಕೆ ಹೋದರೆ ಹೆವಿ ಬ್ಲೀಡಿಂಗ್ ಆಗಿಬಿಟ್ಟು ಮತ್ತು ನಿಮಗೆ ಬ್ಲಡ್ ಸಪ್ಲೈ ಮಾಡುವಷ್ಟು ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಆದಷ್ಟು ಹುಷಾರಾಗಿದ್ದು ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ. ಟ್ರಾನ್ಸ್ಫರ್ಸ್ ಯಾಕಾಗುತ್ತೆ ಅಂತಂದರೆ ಬೇಬಿ ವೆಯ್ಟ್ ಕೂಡ ಕಾರಣ ಇರ್ಬೋದು. ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಮಗು ಡೌನ್ ಪೊಸಿಷನ್ ಬರೋದಕ್ಕೋ ರೀಚ್ ಪೊಸಿಷನ್ ಬರೋದಕ್ಕೋ ಹೋಗ್ತಾ ಇರೋ ಟೈಮಲ್ಲಿ ಬೇಬಿ ವೆಯ್ಟಿಂದ ಕೂಡ ಅಲ್ಲೇ ಇರೋದಕ್ಕೆ ಚಾನ್ಸಸ್ ಇದೆ. ಚಿಕ್ಕ ಗರ್ಭಕೋಶ ಇದ್ರೂ ಅದೇ ಥರನೇ ಸಿಕ್ಕಾಕೊಳ್ಳೋದಕ್ಕೆ ಚಾನ್ಸಸ್ ಇದೆ. ಕೆಲವು ಮಕ್ಕಳು, ಇದು ಎಲ್ಲ ಪ್ರೆಗ್ನೆನ್ಸಿಯಲ್ಲೂ ಎಲ್ಲರಿಗೂ ಆಗುತ್ತೆ. ಕೆಲವ್ರಿಗೆ ಸ್ವಲ್ಪ ಟೈಮ್ ಕಡಿಮೆ ಇರುತ್ತೆ, ಕೆಲವ್ರಿಗೆ ಸ್ವಲ್ಪ ಟೈಮ್ ಜಾಸ್ತಿ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಇದು ಪೇಯ್ನ್ ಏನು ಅಷ್ಟಿರಲ್ಲ, ಮಲ್ಕೊಳ್ಳೋವಾಗ ಮಾತ್ರ ನಿಮಗೆ ಅಡ್ಡ ಸಿಕ್ತಂಗೆ ಆಗುತ್ತೆ. ಲೆಫ್ಟ್ ಆಗಲಿ ರೈಟ್ ಆಗಲಿ ಮಲಗೋವಾಗ ಏನೋ ಒಳಗಡೆ ಜಾಸ್ತಿ ಒತ್ತದಂಗೆ ಅನಿಸ್ತಾ ಇರುತ್ತೆ. ಯಾಕಂದರೆ ಆ ಪೊಸಿಷನ್ಗೆ ಬರೋವರೆಗೂ ನಿಮ್ಗೆ ಆ ಥರ ಫೀಲ್ ಆಗಿರಲ್ಲ. ಯಾವಾಗ ಟ್ರಾನ್ಸ್ಫರ್ಸ್ ಬಂದಿರುತ್ತೋ ಸೊ ಆ ಟೈಮಲ್ಲಿ ನಿಮಗೆ ಬೇರೆ ಥರ ಫೀಲ್ ಆಗುತ್ತೆ ಮಲಗಿರೋವಾಗ. ಲೆಫ್ಟೋ ರೈಟೋ ಭಾರ ಅನಿಸುತ್ತೆ, ತಲೆ ಯಾವ ಕಡೆ ಇದೆಯೋ ಅಲ್ಲಿ ಸ್ವಲ್ಪ ನಿಮಗೆ ಕೈಗೆ ಸಿಗತ್ತೆ, ಕಾಲುಗಳೆಲ್ಲ ಯಾವ ಸೈಡ್ ಇದೆಯೋ ಆ ಸೈಡ್ಗೆ ನಿಮಗೆ ಫೀಲ್ ಆಗುತ್ತೆ. ಮಲಗಿರೋವಾಗ ನಿಮ್ಮನ್ನು ಆ ಬೇಬಿ ತುಂಬ ಪುಷ್ ಮಾಡುತ್ತೆ, ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಸೈಡ್ಗೆ ಹೋಗು ಅನ್ನೋ ಅರ್ಥ. ಅದು ನೀವು ರೈಟ್ ಮಲಗಿದ್ರೆ ರೈಟ್ ಸೈಡ್ ತಲೆ ಇದ್ದರೆ ಬೇಬಿ ಜೋರ ಕಿಕ್ ಮಾಡುತ್ತೆ, ಇಲ್ಲ ಲೆಫ್ಟ್ ಸೈಡ್ ಇದ್ರೂ ಕಿಕ್ ಮಾಡುತ್ತೆ. ಸೊ ನೀವು ಯಾವ ಕಡೆ ಮಲಗ್ತೀರೋ ಆ ಕಡೆ ಬೇಬಿಗೆ ಪ್ರಾಬ್ಲಮ್ ಆದರೆ, ಇಲ್ಲ ಏನೋ ಒಂದು ಒತ್ತಡ ಬೇಬಿಗೆ ಪ್ರೆಷರ್ ಆದರೆ ಬೇಬಿ ಒದ್ದುಬಿಟ್ಟು ನಿಮ್ಗೆ ಹೇಳುತ್ತೆ, ಕಿಕ್ ಮಾಡುತ್ತೆ. ನೈಟ್ ಹೊತ್ತು ಜಾಸ್ತಿ ಕಿಕ್ ಇರುತ್ತೆ ಸೈಡಲ್ಲಿ. ಸೊ ಆ ಟೈಮಲ್ಲಿ ನೀವು ಹೇಗೆ ಮಲಗಬೇಕು ಅಂದರೆ ತಲೆ ದಿಂಬುಗಳನ್ನು ತೊಡೆ ಭಾಗದಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಆದಷ್ಟು ಮಲ್ಕೊಳ್ಳಿ. ಲೆಫ್ಟ್ ಸೈಡ್ಗೆ ನೀವು ಮಲಗಿದ್ರೂ ಜಾಸ್ತಿ ಹೊಟ್ಟೆಯನ್ನು ಹಾಸಿಗೆಗೆ ಹೊತ್ತಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ತಲೆ ದಿಂಬುಗಳು ದಿಮ್ ಸಿಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಹೇಗೆ ದಿಮ್ಗಳು ನಿಮಗೆ ಸಿಗುತ್ತೆ, ನಿಮ್ಮ ತಲೆಯಿಂದ ಬೆನ್ನಿಂದ ಹೊಟ್ಟೆವರೆಗೂ ದಿಮ್ಗಳಿರ್ತವೆ ಅಂತದ್ದು ಬೈ ಮಾಡಿ ಯೂಸ್ ಮಾಡಿ ತಲೆ ದಿಂಬುಗಳನ್ನು ಆದಷ್ಟು ಕಾಲಿಗೆ ಸ್ವಲ್ಪ ಹೊಟ್ಟೆಗೆ ಗ್ಯಾಪ್ ಕೊಡೋ ಥರ ತಲೆ ದಿಂಬನ್ನು ಇಟ್ಕೊಂಡು ಮಲ್ಕೋಬೋದು. ತೊಡೆಗಳ ಹತ್ರ ತಲೆ ದಿಂಬು ಇಟ್ಕೊಂಡು ಮಲಗಿ ಲೆಫ್ಟ್ ಸೈಡೇ ಮಲಗಿದ್ರೂ ಬೇಬಿಗೆ ಹೊಟ್ಟೆ ಒತ್ತಡ ಆಗದೆ ಇರೋ ರೀತಿ ಮಲ್ಕೋಬೇಕು. ಸ್ಟ್ರೈಟ್ ಮಲಗಿದ್ರು ಸ್ವಲ್ಪ ಹೊತ್ತು ಸ್ಟ್ರೈಟ್ ಮಲಗಿ ರೈಟ್ ಸೈಡ್ ಸ್ವಲ್ಪ ಮಲಗಿಬಿಟ್ಟು ತಿರುಗಿ ಮತ್ತೇ ಸ್ಟ್ರೈಟ್ ಬಂದು ಮತ್ತೆ ಲೆಫ್ಟು, ಲೆಫ್ಟಿಂದ ಸ್ಟ್ರೈಟ್ ಬರಬೇಕು ಅಂದರೆ ನಿಧಾನಕ್ಕೆ ಸ್ಟ್ರೈಟ್ ಬರಬೇಕು. ಲೆಫ್ಟಿಂದ ಮತ್ತೆ ರೈಟಿಗೆ ಬರಬೇಕು ಅಂದರೆ ಸಡನ್ನಾಗಿ ರೈಟಿಂದ ಲೆಫ್ಟ್ಗೆ ಲೆಫ್ಟಿಂದ ರೈಟ್ಗೆ ಟರ್ನ್ ಆಗೋ ಹಾಗಿಲ್ಲ. ಸ್ಟ್ರೈಟ್ ಬಂದು ನಿಧಾನವಾಗಿ ಪಕ್ಕಕ್ಕೆ ತಿರಬೇಕು. ಏನೇ ಪೊಸಿಷನ್ಸ್ ಚೇಂಜ್ ಮಾಡಬೇಕು ಅಂದ್ರೂ ನಿಧಾನವಾಗಿ ಟರ್ನ್ ಆಗಬೇಕು. ನೀವು ಲೆಫ್ಟಿಂದ ರೈಟಿಗೆ ತಿರುಗಿದ್ರೆ ಬೇಬಿ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ, ರೈಟಿಂದ ಲೆಫ್ಟ್ಗೂ ತಿರುಗಬಾರ್ದು. ಸ್ಟ್ರೈಟ್ ಬಂದು ಮೂರು ಪೊಸಿಷನ್ಸ್ ರೈಟಿಂದ ಲೆಫ್ಟ್, ರೈಟಿಂದ ಸ್ಟ್ರೈಟ್, ರೈಟಿಂದ ಲೆಫ್ಟ್, ಆ ರೀತಿನೇ ಬರಬೇಕು. ಒಂದು ವೇಳೆ ಈ ರೀತಿ ಮಲಗಬೇಕು ಅಂದರೆ ಲೆಫ್ಟಿಂದ ಸ್ಟ್ರೈಟ್ ಆದಮೇಲೆ ರೈಟು, ಆ ರೀತಿ ಬಂದು ಮಲ್ಕೊಳ್ಳೋದನ್ನು ರೂಢಿ ಮಾಡಿ. ಟ್ರಾನ್ಸ್ಫರ್ಸ್ ಇತ್ತು ಅಂದರೆ ನೀವೇನು ಮಾಡೋಕ್ಕಾಗಲ್ಲ, ನೀವೇನು ಮಾಡೋಕ್ಕೂ ಹೋಗಬೇಡಿ. ಜಸ್ಟ್ ಚೆನ್ನಾಗಿ ನೀರು ಕುಡೀರಿ, ಹೊಟ್ಟೆ ತುಂಬ ನೀರು ಕುಡಿಬೇಕು. ಮಗುವಿನ ಸುತ್ತ ನೀರು ಸ್ವಲ್ಪ ಜಾಸ್ತಿ ಆದರೆ ಬೇಬಿ ಬಂದು ಬೇಗ ನೀರಿನ ಅಂಶ ಬಂದಿದ ತಕ್ಷಣವೇ ಫ್ಲಾಟ್ ಆಗಿ ಕೆಳಗಡೆ ಬರೋದಕ್ಕೆ ಚಾನ್ಸಸ್ ಇದೆ. ಕೆಲವ್ರಿಗೆ ಬ್ರೀಚ್ ಹೋಗೋದಕ್ಕೂ ಚಾನ್ಸಸ್ ಇರುತ್ತೆ. ಒಂದು ವೇಳೆ ನಿಮಗೆ ಬ್ರೀಚ್ಗೆ ಹೋಯಿತು ಅಂದರೂ ಹೆದರ್ಕೋಬೇಡಿ. ಡೌನ್ಗೆ ಸೆಫಾಲಿಕ್ ಪೊಸಿಷನ್ ಬರೋದಕ್ಕೆ ನಾನು ವೀಡಿಯೋಸ್ ಹಾಕಿದ್ದೀನಿ. ಚೆನ್ನಾಗಿ ವಾಕ್ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ನೀರು ಕುಡಿಯೋದು ಇಂಥವೆಲ್ಲ ಮಾಡಬೇಕು. ಬ್ರೀಚ್ ಪೊಸಿಷನ್ ಹೇಗಿರುತ್ತೆ ಅನ್ನೋದಕ್ಕೂ ನಾನು ವೀಡಿಯೋ ಹಾಕಿದ್ದೀನಿ, ಮಗುವಿನ ತಲೆ ಮೇಲಿರುತ್ತೆ. ಸೊ ಸೆಫಾಲಿಕ್ ಅಂದರೆ ಬೇಬಿ
ಡೌನ್ ಇರುವಂಥದ್ದು, ಬ್ರೀಚ್ ಅಂದರೆ ತಲೆ ಮೇಲೆ ಇರೋದು, ಟ್ರಾನ್ಸ್ವರ್ಸ್ ಅಂದರೆ ಅಡ್ಡಡ್ಡ ಇರೋದು. ಸೊ ಇದನ್ನೆಲ್ಲ ಈ ಥರ ಹೇಳ್ತಾರೆ. ನಾನು ಪೊಸಿಷನ್ಸ್ಗೆ ಒಂದು ವಿಡಿಯೋ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ, ಯಾವ್ಯಾವ ಪೊಸಿಷನ್ಸ್ ಇದೆ, ವರ್ಟೆಕ್ಸ್ ಇದೆ, ಮತ್ತು ಸಫಲಿಕ್ ಇದೆ, ಟ್ರಾನ್ಸ್ವರ್ಸ್ ಇದೆ, ಬ್ರೀಚ್ ಇದೆ. ಸೊ ಎಲ್ಲದಕ್ಕೂ ಸೇರಿ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮ್ಗೆ ಇನ್ನೂ ಯೂಸ್ಫುಲ್ ಆಗುತ್ತೆ. ಸೊ ಯಾರು ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ, ಟ್ರಾನ್ಸ್ವರ್ಸ್ ಇದೆ ಅಂದರೆ ಎದ್ರುಕೋಬೇಡಿ. ಅಡ್ಡ ಇರೋದನ್ನು ಅದಾಗ ಅದೇನೆ 8 ತಿಂಗಳು ಆಗ್ತಾ ಆಗ್ತಾ ನೀವು ಓಡಾಡ್ತಾ ಓಡಾಡ್ತಾ ಅದೇನೇ ಬಂದುಬಿಟ್ಟು ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ಗೆ ಸಿಕ್ಕಾಕೊಳ್ಳುತ್ತೆ. ಒಂದು ವೇಳೆ ತಲೆ ಒಂದು ಸ್ವಲ್ಪ ಮೇಲಿತ್ತು ಅಂದರೆ ಬ್ರೀಚಿಗೆ ಬಂದ್ಬಿಡುತ್ತೆ, ತಲೆ ಒಂದು ಸ್ವಲ್ಪ ಡೌನ್ ಇತ್ತು ಅಂದರೆ ಡೌನಿಗೆ ಬರುತ್ತೆ. ಮೇಲೇ ಬಂದ್ರೂ ಎದುರ್ಕೋಬೇಡ, ನೀರು ಚೆನ್ನಾಗಿ ಕುಡೀರಿ, ವಾಕಿಂಗ್ ಮಾಡಿ, ಅದು ಅಷ್ಟೇ ತಿರುಗಿ ಮತ್ತೇನೆ ಆಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಆ ಥರನೂ ಬರ್ತಾ ಇರುತ್ತೆ. ಸೊ ಡಿಲಿವರಿ ಟೈಮಲ್ಲಿ ನಿಮಗೆ ನಾರ್ಮಲ್ ಪಾಸಿಬಲ್ ಇತ್ತು ಅಂದರೆ ಹೆಡ್ಡು ಡೌನಿಗೆ ಬಂದೇ ಬರುತ್ತೆ. ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದೆಲ್ಲ 6 ತಿಂಗಳಲ್ಲಿ ಆಗುತ್ತೆ. 7, 8, 9 3 ತಿಂಗಳು ಟೈಮ್ ಇರುತ್ತೆ. 3 ತಿಂಗಳಲ್ಲಿ ನೀವು ಬಂದು ಬೇಬಿ ಪೊಸಿಷನ್ಸ್ನ ಹೊರಗಡೆಯಿಂದನೇ ಚೇಂಜ್ ಮಾಡ್ಕೋಬೋದು. ವಾಕಿಂಗ್ ಮಾಡ್ತಾ, ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತಾ, ಎಷ್ಟು ಜನ ಲೇಡೀಸು ಇದರಿಂದ ಹೆಲ್ಪ್ ಪಡೆದಿದ್ದಾರೆ, ಅದೇ ಥರ ನಾರ್ಮಲ್ ಆಗಿದೆ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತೆ ಪಿಕ್ಸ್ ಕಳಿಸ್ತೀವಿ, ಪಿಕ್ಸ್ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ. ಬರ್ತ್ಡೇದು ಸೆಲೆಬ್ರೇಟ್ ಮಾಡಿದ್ದು, ಜಸ್ಟ್ ಸಿಂಪಲಾಗಿ ಕೇಕ್ ಕಟ್ ಮಾಡಿದ್ದಷ್ಟೇ, ತುಂಬ ಜನ ಕೇಳಿದ್ರಿ. ಸೊ ಅದು ಲಾಸ್ಟಲ್ಲಿ ಪಿಕ್ ನಿಮಗೆ ಅಟ್ಯಾಚ್ ಮಾಡ್ತೀನಿ, ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.